ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡದ ಪ್ರಖ್ಯಾತ ಕವಿ, ಸಾಹಿತಿ, ಬರಹಗಾರ, ಅದೇ ರೀತಿ 4 ಸಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು, ಅದೇ ರೀತಿ 3 ಬಾರಿ ಫಿಲಮ್ ಫೇರ್ ಪ್ರಶಸ್ತಿ ವಿಜೇತರಾದ ಶ್ರೀಯುತ ಜಯಂತ್ ಕಾಯ್ಕಿಣಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸರ್, ಈಗ ನಿಮಗೆ ಹಾಗೂ ನಮ್ಮ ಈ ಕುಡ್ಲಕ್ಕೆ ಅಂದರೆ ಮಂಗಳೂರಿಗೆ ಇರುವಂಥ ನಂಟಿನ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಸರ್. ಅಂದರೆ ಅದರ ಬಗ್ಗೆ ನನಗೊಂದು ಕುತೂಹಲ ಇದೆ, ಅದನ್ನು ಸ್ವಲ್ಪ ವಿವರಿಸ್ಬೋದು ಸರ್? ಇಲ್ಲ, ಆ ನಂಟಿನ ಬಗ್ಗೆ ನನಗೂ ಜಾಸ್ತಿ ಗೊತ್ತಿಲ್ಲ. ಯಾಕಂದರೆ ಅಂಥ ನಂಟು ಅಂದರೆ ನನಗೆ ಇಲ್ಲಿ ಯಾರೂ ನಮಗೆ ಆ ಥರ ಪರಿಚಿತರು ಇರಲಿಲ್ಲ, ಸಂಬಂಧಿಕರು ಇರಲಿಲ್ಲ. ಆದರೆ ಮಂಗಳೂರು ನಮಗೆ ಮೊದಲಿಂದನೂ ಒಂದು ರೀತಿ ಅಂದರೆ ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಅದ್ಭುತವಾದಂಥ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿಂದ ಬಂದಿದ್ದಾರೆ. ಮೊದಲನೇ ವಿಧವಾ ವಿವಾಹ ಆಗಿದ್ದು ಈ ಬೆಲ್ಟಲ್ಲಿ, ಆಮೇಲೆ ಸ್ತ್ರೀಗೆ ಶಿಕ್ಷಣ ಸಿಕ್ಕಿದ್ದು ಈ ಬೆಲ್ಟಲ್ಲಿ. ಮೂಡುಬಿದ್ರೆ ಸಂಜೀವ ರಾಯರಿರ್ಬೋದು, ಕಾರ್ನಾಡ್ ಸದಾಶಿವ ರಾಯರಿರ್ಬೋದು, ಆಮೇಲೆ ಕೈಯಾರ ಕಿಂಜಂಗರ ಶಿವರಾಮ ಕಾರಂತರು, ಸೊ ಇವರೆಲ್ಲ ನಮ್ಮನ್ನು ರೂಪಿಸಿದಂಥ ದೊಡ್ಡ ಶಕ್ತಿಗಳು. ಹೀಗಾಗಿ ಈ ಪುತ್ತೂರು, ಮಂಗಳೂರು, ಕೋಟ, ದಕ್ಷಿಣ ಕನ್ನಡದ ಈ ಭಾಗ ಎಲ್ಲ ಒಂದು ರೀತಿ ವೈಚಾರಿಕ ಕ್ರಾಂತಿಯ ಒಂದು ದೊಡ್ಡ ಒಂದು ಮನೋಭೂಮಿಕೆಯಾಗಿ ನಮ್ಮಲ್ಲಿದೆ. ಹೀಗಾಗಿ ಇಲ್ಲಿ ಬರೋದಕ್ಕೆ ಯಾವಾಗಲೂ ಗೋವಿಂದ ಪೈಗಳದ್ದು ಊರಿಲ್ಲಿ ಹತ್ತಿರ ಇದೆ, ಕಾಸರಗೋಡು ಹತ್ತಿರ ಇದೆ. ಕಾಸರಗೋಡಲ್ಲಿ ಎಂ ವ್ಯಾಸ ಅಂತ ದೊಡ್ಡ ಲೇಖಕರು, ಕನ್ನಡದ ಭಾಳ ದೊಡ್ಡ ಲೇಖಕರು, ನಮ್ಮ ಭಾಳ ಆಪ್ತರು. ಆಮೇಲೆ ಅಲ್ಲಿ ಸೇಣಿಯವರಿದ್ದರು, ಅರ್ಥಧಾರಿಗಳಿದ್ದರು. ಹೌದು ಹೌದು, ಎಷ್ಟು ರೀತಿಯ ಜನಗಳು, ನಾನಾ ರೀತಿಯ ಜನಗಳಿದ್ದಾರೆ. ಹೀಗಾಗಿ ಅಂದರೆ ಕನ್ನಡವನ್ನು ಬೆಳೆಸಿದ ಮನಸ್ಸು ಅದು. ಹೀಗಾಗಿ ನನಗೆ ಕುಡ್ಲದ ಬಗ್ಗೆ ಒಂದು ವಿಶೇಷವಾದ ನೆನಪು. ನಿಮ್ಮ ಕಾಲೇಜ್ ಜೀವನದ ನಂತರ ನೀವು ಮುಂಬೈಯಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ರಿ, ಅದೇ ರೀತಿ ನಿಮ್ಮ ವೃತ್ತಿ ಜೀವನ ಹೇಗಿತ್ತು ಅಂತ ಒಂದು ಪ್ರಶ್ನೆ. ಅದರ ಜೊತೆ ಯಾವ ಅಂಶಗಳು ನಿಮ್ಮನ್ನು ನಿಮ್ಮ ಪ್ಯಾಷನನ್ನು ಪ್ರೊಫೆಷನ್ ಆಗಿ ಮಾಡಿತ್ತಂತ? ಆಕ್ಚುಲಿ ವೃತ್ತಿ ಜೀವನ ಭಾಳ ಚೆನ್ನಾಗಿತ್ತು. ನಾನು ಬಯೋಕೆಮಿಸ್ಟ್ರಿ, ಬೇಸಿಕಲಿ ಬಯೋಕೆಮಿಸ್ಟ್ರಿ. ವಿಕ್ಸ್ ಪೇಪರ್ ಅಪ್ ಇದೆಯಲ್ಲ, ನೆಗೆಟಿವ್ ಅಂದಾಗ ನೀವು ಹಚ್ಕೊಡ್ತೀರಿ, ಆ ವಿಕ್ಸ್ ಪೇಪರ್ ಅಪ್ಪನ್ನು ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೆ. ಅದನ್ನು ಅನಲೈಸ್ ಮಾಡೋಕ್ಕೆ ನನ್ನ ಹೆಂಡತಿ ಅಲ್ಲಿ ಅವಳು ಅವಾಗ ಕೆಮಿಸ್ಟ್ ಆಗಿದ್ಲು, ಸೊ ನಮ್ಮ ಪೆಟ್ಟಿ ಕೂಡ ಅಲ್ಲೇ ಆಯಿತು. ಸೊ ಬಾಂಬೆಯಲ್ಲಿ ನನ್ನ ಸುಮಾರು 23 ವರ್ಷ ಇದ್ದೆ, ಬಾಂಬೆಯಲ್ಲಿ ನಾನು ಕೆಲಸ ಮಾಡಿದ್ದು ವೃತ್ತಿ ಜೀವನ. ಅದು ನನಗೆ ಒಂದು ದೊಡ್ಡ ಒಂದು ಮನಸ್ಸಿಗೆ ಒಂದು ದೊಡ್ಡ ದೃಷ್ಟಿದಾನವನ್ನು ಕೊಟ್ಟಂಥದ್ದು ಅದು ನನ್ನ ಮುಂಬೈ ಜೀವನ. ನನ್ನೆಲ್ಲ ಕಥೆಗಳು ಕವಿತೆಗಳು ನೀವು ಓದಿದರೆ, ನಾನು ಈ ತನಕ ಬರೆದಿರೋ ಅದರಲ್ಲಿ 70% 80% ಮುಂಬೈ ಜೀವನದ ಬಗ್ಗೆ ಇದೆ. ಯಾಕಂದರೆ ಅದು ನಿಜವಾಗಿ ನನ್ನನ್ನು ಈ ಜಾತಿ ಮತ ಧರ್ಮ ಸೀಮಿತ ಈ ಒಂದು ಮನುಷ್ಯನೇ ಮಾಡಿಕೊಂಡಂಥ ಅಸಮಾನತೆಗಳ ಒಂದು ಮಾನಸಿಕ ಸೆಟಪ್ ಇದೆಯಲ್ಲ, ಮೈಂಡ್ ಸೆಟ್ಟು, ಅದರಿಂದ ನನಗೆ ಬಿಡುಗಡೆ ಮಾಡಿತು ಅದು. ಅಲ್ಲಿ 25 ವರ್ಷ ನಾನಿದ್ದೆ, ನನಗೊಬ್ಬನು ನನಗೆ ಜಾತಿ ಕೇಳಲಿಲ್ಲ, ಸಂಬಳ ಕೇಳಲಿಲ್ಲ, ವೆಹಿಕಲ್ ಇದೆಯಲ್ವೋ ಕೇಳಲಿಲ್ಲ, ಮನೆ ಕೊಂಡ್ಕೊಂಡಿದ್ರೋ ಇಲ್ವೋ ಕೇಳಲಿಲ್ಲ, ಹೆಚ್ಚು ಅಂದರೆ ಕ್ಯಾ ಕಾಮ್ ಕರ್ತಾ ಅಂತ ಕೇಳ್ತಾರೆ. ಹೀಗಾಗಿ ಮತ್ತು ಮಹಿಳೆಯನ್ನು ಅತ್ಯಂತ ಗೌರವಿಸುವಂಥ ಒಂದು ಜಾಗ ಅದು. ಸೊ ಅಲ್ಲಿ 25 ವರ್ಷ ಇದ್ದು ನಾನು ಆಮೇಲೆ ಬೆಂಗಳೂರಿಗೆ ಕಡೆ ಬಂದೆ. ನಾನು ಬಂದಾಗ ನಮಗೆ ದೊಡ್ಡ ಶಾಕ್, ಯಾಕಂದರೆ ಇಲ್ಲಿ ಎಲ್ಲರ ತಲೆಯಲ್ಲೂ ಜಾತಿ, ಮಣ್ಣು, ಮಸಿ ಇಂಥದ್ದೇ, ಅಸಮಾನತೆ. ತುಂಬ ಬೇಜಾರಾಯಿತು ನಮಗೆ. ಮತ್ತು ತಿರುಗಿ ವಾಪಸ್ ಬಾಂಬೆಗೆ ಹೋಗೋಣ ಅಂತ ಕೂಡ ಒದ್ದಾಡ್ತಾ ಇದ್ವಿ, ಆದರೆ ನನಗೆ ಕೆಲಸ ಇರಲಿಲ್ಲಲ್ಲ ವಾಪಸ್ ಹೋಗಲಿಕ್ಕೆ. ಹೀಗಾಗಿ ಆ್ಯಕ್ಚುಲಿ ನಾನು ಪ್ರೊಫೆಷನನ್ನು ನನ್ನ ಆಯ್ದ ಕ್ಷೇತ್ರದಲ್ಲೇ ಮಾಡಿಕೊಂಡು ಇದ್ದವನು, ಆದರೆ ನನ್ನ ಫ್ಯಾಕ್ಟ್ರಿ ನಿಂತೋಯ್ತು ಬಾಂಬೆಯಲ್ಲಿ. ಹೀಗಾಗಿ ನನಗೆ ಇಲ್ಲಿ ಬರಬೇಕಾಯಿತು. ಆಗ ಅಂದರೆ ಬೈ ಡಿಫಾಲ್ಟ್ ಯೋಗರಾಜ್ ಭಟ್ರು ಬಂದರು ಆ ಮುಂಗಾರು ಮಳೆಗೆ ಹಾಡು ಬರಿ ಅಂತ ಹೇಳೋಕ್ಕೆ. ಆಗ ನಾನು ಬರೆದೆ ಹೊರತು ನಾನು ಅದನ್ನು ಇದು ನನ್ನದು ಪ್ಯಾಷನನ್ನು ಪ್ರೊಫೆಷನ್ ಮಾಡಬೇಕು ಅಂತೆಲ್ಲ ಆ ಥರದ್ದಿಲ್ಲ. ನನ್ನ ಲೈಫಲ್ಲಿ ಹೋಗ್ತಾ ಇರುವಾಗ ಏನೋ ಸಿಗುತ್ತೆ, ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡೋದು. ಆಮೇಲೆ ಈ ಟಿ ವಿ ಅವರು ನನ್ನ ಕರೆದ್ರು ಇನ್ಚಾರ್ಜ್ ಆಗಿ. ನಾನು ಸರ್ ಈ ಟಿ ವಿ ಕನ್ನಡ ಚಾನೆಲ್ ಶುರು ಮಾಡಿದ್ದು ನಾನು, ಅದು ಕೂಡ 1 ವರ್ಷ ಇದ್ದೇ ಬಿಟ್ಟೆ. ಆಮೇಲೆ ಭಾವನಾ ಅನ್ನುವಂಥ ಮಾಸಪತ್ರಿಕೆ, ಅದಕ್ಕೆ ನಾನು ಸಂಪಾದಕನಾದೆ, ಅದು 1 ವರ್ಷ ಇಟ್ಟೆ ಬಿಟ್ಟೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ, ಬಟ್ ನನ್ನ ಪಾಲಿಗೆ ಏನು ಕೆಲಸ ಬರುತ್ತೋ ಅದಕ್ಕೆ, ಅದರಿಂದ ನನಗೇನು ಸಿಗುತ್ತೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯಾಗಿ ಅಂತರಂಗದ ವಿಕಾಸದಲ್ಲಿ, ಮತ್ತು ನನ್ನಿಂದ ಏನಾದರೂ ಕೊಡಬಹುದು, ಆ ವಿಷಯದಲ್ಲಿ ನಾನು ತುಂಬ ಪ್ರಾಮಾಣಿಕನಾಗಿರೋದ್ರಿಂದ ನನಗೆ ಪ್ರತಿ ಕ್ಷೇತ್ರ, ನಾನು ಪತ್ರಿಕೋದ್ಯಮ ಮಾಡಿದ್ರೆ ಅದರಲ್ಲಿ, ಟೆಲಿವಿಷನ್ಗೆ ಹೋದರೆ ಅದರಲ್ಲಿ, ಸಿನಿಮಾ ಕ್ಷೇತ್ರಕ್ಕೆ ಬಂದ ಅದರಲ್ಲಿ ನನಗೆ ತುಂಬ ಆತ್ಮಸಂತೋಷ ಸಿಕ್ಕಿದೆ. ಅಂದರೆ ಮುಂಬೈ ಇಸ್ ಆನ್ ಇಮೋಷನ್. ಹೌದು, ಅಲ್ಲ ಇಮೋಷನ್ಕ್ಕಿಂತ ಅದೊಂದು ಇಟ್ ಈಸ್ ಪಾರ್ಟ್ ಆಫ್ ಮೈ ಕಾನ್ಷಿಯನ್ಸ್, ನನ್ನ ಪ್ರಜ್ಞೆ ಅದು. ಅದು ನಮ್ಮಲ್ಲೇನಾಗಿದೆ ಇಮೋಷನ್ ಅಂದ್ಕೊಳ್ಳೆ ಸ್ವಲ್ಪ ಭಾವನೆ ಬೇರೆ, ಬುದ್ಧಿ ಬೇರೆ ಅನ್ನುವಂಥದ್ದೊಂದು ತಪ್ಪು ಕಲ್ಪನೆ ಇದೆ. ಬುದ್ಧಿ ಬೇರೆ ಭಾವ, ಇನ್ಫ್ಯಾಕ್ಟ್ ಬುದ್ಧಿಯ ಹಂಗಿಲ್ಲದ ಭಾವಕ್ಕೆ ಮನುಷ್ಯನ ಜೀವನದಲ್ಲಿ ಅವಕಾಶವೇ ಇಲ್ಲ. ಯಾಕಂದರೆ ಮನುಷ್ಯ ಬುದ್ಧಿವಂತ ಪ್ರಾಣಿ. ಆದರೆ ಇವತ್ತು ನಾವು ಯಾವ ಕಾಲದಲ್ಲಿದ್ದೇವೆ ಅಂದರೆ ಬುದ್ಧಿಜೀವಿಗಳನ್ನು ಲೇವಡಿ ಮಾಡುವಂಥ ಕಾಲದಲ್ಲಿದ್ದೇವೆ. ಜನ ಬುದ್ಧಿಜೀವಿಗಳು, ವಿಚಾರವಾದಿಗಳು ಅಂತ ರಾಜಕಾರಣ ಲೇವಡಿ ಮಾಡುತ್ತೆ. ಯಾಕಂದರೆ ಜನಕ್ಕೆ, ರಾಜಕಾರಣಕ್ಕೆ ಜನ ಬುದ್ಧಿವಂತರಾಗೋದು ಬೇಕಿರೋದಿಲ್ಲ. ಯಾಕಂದರೆ ಜನ ಬುದ್ಧಿವಂತರಾಗಿಬಿಟ್ರೆ ರಾಜಕಾರಣಿಗಳು ಮಾಡೋ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ ಅವರಿಗೆ ಆಗೋದಿಲ್ಲ. ಸೊ ಹೀಗಾಗಿ ಜನರನ್ನು, ಚಿಂತಕರನ್ನು ಲೇವಡಿ ಮಾಡೋದು. ನಿಮಗೆ ಚಿಂತನೆ ಬೇಡ, ಬುದ್ಧಿ ಬೇಡ ಅಂತಂದರೆ ನೀವು ಸ್ಕೂಲು ಕಾಲೇಜು ಮುಚ್ಚಿಬಿಡಿ.
ಅದಕ್ಕೆ ಬುದ್ಧಿ ಬೇಡವಾ? ಸೈನ್ಸಿಗೆ ಬುದ್ಧಿ ಬೇಡವಾ? ಕಾಮರ್ಸಿಗೆ ಬುದ್ಧಿ ಬೇಡವಾ? ಸೋಷಿಯಲ್ ಸೈನ್ಸಿಗೆ ಬುದ್ಧಿ ಬೇಡವಾ? ಅಥವಾ ನೀವು ಮಾಡ್ತಾ ಇರೋ ಮಾಸ್ ಕಮ್ಯುನಿಕೇಷನ್ಗೆ ಬುದ್ಧಿ ಬೇಡವಾ? ಎಲ್ಲದಕ್ಕೂ ಬೇಕು. ರೈತನಿಗೆ ಬುದ್ಧಿ ಬೇಡವಾ? ಅವ್ರು ಸಚಿನ್ ತೆಂಡೂಲ್ಕರ್ನಿಗೆ ಅವ್ನಿಗೆ ಆಡಕ್ಕೆ ಬುದ್ಧಿ ಬೇಡವಾ? ಸಿ, ಬುದ್ಧಿ ಚಿಂತನೆ ಅನ್ನೋದು ಮನುಷ್ಯನ ಲಕ್ಷಣ. ಅದು ಇವ್ರು ಆ ಚಿಂತನೆಯನ್ನೇ ಗೇಲಿ ಮಾಡಿಬಿಟ್ರೆ ಇವು ಆಮೇಲೆ ಅವರಿಗೆ ಜೀವೋ ಅಂತ ಇದನ್ನು ಕೊಟ್ಬಿಡೋದು ಫುಕ್ಕಟೆ ಸಿಮ್ಗಳನ್ನು. ಯಾಕಂದರೆ ಜನ ಬರೀ ಅದರಲ್ಲಿ ಹಾಳಾಗಿ ಹೋಗಲಿ, ಜಗತ್ತು ಹೆಂಗೆ ನಡೀತಿದೆ ಗೊತ್ತಾಗದೇ ಇರಲಿ. ಸೊ ಅದಕ್ಕಾಗಿ ನಾನು ಹೇಳೋದು, ವೈಚಾರಿಕತೆ ಅಥವಾ ಚಿಂತನೆ ಇದು ಯಾಕೆ ಹೀಗೆ, ಅದು ಯಾಕೆ ಹೀಗೆ ಪ್ರಶ್ನೆ ಕೇಳೋದು ಮನುಷ್ಯನ ಮೂಲಭೂತವಾದ ಹಕ್ಕು. ಆಮೇಲೆ ನೀವು ಮಾಧ್ಯಮದ ವಿದ್ಯಾರ್ಥಿಗಳು, ಅದು ನಿಮ್ಮ ದೊಡ್ಡ ಹಕ್ಕು. ಆಮೇಲೆ ನಾನು ಅವಾಗ ಮಾತಿನಲ್ಲಿ ಹೇಳಿದಾಗ, ನೀವು ಮಾಧ್ಯಮದ ವಿದ್ಯಾರ್ಥಿಗಳು ನಿಮ್ಮ ಜೀವನದಲ್ಲಿ ಪ್ರಜೆಯ ದನಿಯಾಗಿರಬೇಕು ಹೊರತು ಯಾವುದೇ ಪಕ್ಷದ ಮುಖವಾಣಿ ಆಗಬಾರ್ದು. ಅಲ್ಲಿ ನೀವು ನಿಮ್ಮನ್ನು ಮಾರಿಕೊಂಡ ಹಾಗೆ. ಯಾಕಂದರೆ ಡೆಮಾಕ್ರಸಿಯಲ್ಲಿ ದ ಮೀಡಿಯಾ ಇಸ್ ದ ಫೋರ್ತ್ ಎಸ್ಟೇಟ್ ಅಂತಾರೆ, ಅಥವಾ ಫಿಫ್ತ್ ಗೊತ್ತಿಲ್ಲ ನನಗೆ, ಫೋರ್ತ್ ಎಸ್ಟೇಟ್. ಹಾಂ, ಫೋರ್ತ್ ಎಸ್ಟೇಟ್. ಸೊ ಆ ಫೋರ್ತ್ ಎಸ್ಟೇಟನ್ನೇ ಒಂದೊಂದು ಪಕ್ಷದವರು ಒಂದೊಂದು ಪತ್ರಿಕೆ, ಒಂದೊಂದು ಪಕ್ಷದವರು ಒಂದೊಂದು ಚಾನೆಲ್ ಕೊಂಡ್ಕೊಂಡ್ಬಿಟ್ರೆ ವೆರಿ ದ ಫೋರ್ತ್ ಎಸ್ಟೇಟ್. ಇವತ್ತಿನ ಒಂದು ಜನಸಾಮಾನ್ಯನ ಅಳಲು, ಅವನ ಪಾಡೇನು? ಹಾಂ, ಬರೀ ಶ್ರೀಮಂತ ಬರೀ ಶ್ರೀಮಂತರಾಗೋದಾ? ನಮ್ಮ ದೇಶದಲ್ಲಿ ಬಡತನವೇ ಇಲ್ಲ ಎನ್ನುವ ರೀತಿಯಲ್ಲಿ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ. ಹೋಗಿ ನೋಡಿ, ದೇವಸ್ಥಾನಗಳ ಹೊರಗಡೆ ಹೋಗಿ ನೋಡಿ, ಮುನ್ಸಿಪಲ್ ಪಾತ್ರೆ ಜನರಲ್ ವಾರ್ಡ್ಗಳಲ್ಲಿ ಹೋಗಿ ನೋಡಿ, ಎಷ್ಟು ಬಡತನ ಇದೆ. ಸೊ ನಿಮ್ಮ ನೀವು ಮಾಧ್ಯಮದವರು ಅಂಥ ಬಡವರ, ನೊಂದವರ, ದೀನರ ಅವರ ಬಗ್ಗೆ ಮಾತಾಡಬೇಕು. ಅವರ ಹೌದು, ಅವ್ರ ವಾಯ್ಸ್ ಆಗಬೇಕು. ನೀವು ವೆರೆವರ್ ಯು ಆರ್ ಯು ಕ್ಯಾನ್ ಮೇಕ್ ಎ ಡಿಫರೆನ್ಸ್. ನೀವೊಬ್ಬರು ಡಿಫರೆನ್ಸ್ ಆದರೆ ಜನರನ್ನು ನೀವು ಡಿಫರೆಂಟ್ ಮಾಡ್ಬೋದು. ಜಯಂತ್ ಕಾಯ್ಕಿಣಿ ಅವರ ಸಿನಿಮಾ ಪಯಣದ ಬಗ್ಗೆ ಒಂದು ಕುತೂಹಲ ಇದೆ, ಅದರ ಬಗ್ಗೆ ನೀವು ಹೇಳಿ. ಅದು ನನಗೆ ಸಿನಿಮಾ ಅಂದರೆ ಭಾಳ ಇಷ್ಟ. ಬಟ್ ನಾನು ಆವಾಗ ಹೇಳಿದಾಗ ಸಿನಿಮಾ ಇಷ್ಟ ಅಂತ ನನಗೆ ಸಿನಿಮಾ ರಂಗಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂತ ಯಾವತ್ತೂ ಮನಸ್ಸಿಲ್ಲ. ಅದು ಮಿಠಾಯಿ ಇಷ್ಟ ಅಂತೇಳಿ ಮಿಠಾಯಿ ಅಂಗಡಿ ಕೆಲಸಕ್ಕೆ ಹೋದಾಗೆ ಅದು, ಆಮೇಲೆ ಆ ಮಿಠಾಯಿನೂ ತಿನ್ನೋಕ್ಕಾಗಲ್ಲ ಅಲ್ಲಿ ಅವ್ರು ಮಿಠಾಯಿ ಮಾಡೋ ರೀತಿ ನೋಡಿದ್ರೆ. ಸೊ ಸಿನಿಮಾ ಇಷ್ಟ ಅಂತ ನನಗಲ್ಲ, ಅದಕ್ಕಾಗಿ ಹೋಗಿಲ್ಲ. ನಾನು ಬಯೋಕೆಮಿಸ್ಟ್ರಿ ಕಲ್ತಿದ್ದೀನಿ, ಅದನ್ನು ಮಾಡ್ಕೊಂಡಿದ್ದೆ. ಆದರೆ ಅದು ನನ್ನನ್ನು ಹುಡ್ಕೊಂಡು ಬಂತು. ಯೋಗರಾಜ್ ಭಟ್ರು ಬಂದರು, ನಾಗಾಭರಣ ಬಂದರು, ನಾಗಾಭರಣ ಬಂದರು ಚಿಗಿಡದ ಕನಸಿಗೆ ಸ್ಕ್ರಿಪ್ಟ್ ಮಾಡಿ ಅಂತಂದರು, ಮಾಡಿದೆ. ಯೋಗರಾಜ್ ಭಟ್ರು ಹಾಡು ಬರೀರಿ ಅಂತ ಮಾಡಿದೆ. ಲಕ್ಕಿಲಿ ಆ ಹಾಡು ಇಷ್ಟ ಆಯಿತು ನಿಮ್ಮಂಥ ಹುಡುಗರಿಗೆಲ್ಲ, ಹುಡುಗಿಯರಿಗೆಲ್ಲ ಹೌದು ಇಷ್ಟ ಆಯಿತು. ಹೀಗಾಗಿ ನನಗೆ ತುಂಬ ಮುಂಗಾರು ಮಳೆ ಒಂದರಿಂದ ಮುಂಗಾರು ಮಳೆ ಎರಡು ತನಕ 10 ವರ್ಷ, ಎ ಡಿಕೇಡ್, ಎಕ್ಸಾಕ್ಟ್ಲಿ ಎ ಡಿಕೇಡ್ ಆಫ್ ಮುಂಗಾರು ಮಳೆ. ಸೊ ಇಟ್ ಹ್ಯಾಸ್ ಗಿವನ್ ಮಿ ಲಾಟ್ ಆಫ್ ವರ್ಕ್. ಅಂದರೆ ಸುಮಾರು 300 ಹಾಡು ಬರೆದಿದ್ದೀನಿ ನಾನು. ನನಗೇನಂದರೆ ಮಡಿವಂತಿಕೆ ಇಲ್ಲ ನನಗೆ ಹಾಡು. ಇದೊಂದು ಬೇರೆ ಥರದ ಸ್ಕಿಲ್ಲು. ನನ್ನ ಕತೆ ಕಾದಂಬರಿಗಳೆಲ್ಲ ಏನು ಅಂದರೆ, ಅಥವಾ ನನ್ನ ಕವಿತೆ ಏನು ಅಂದರೆ, ನಂದು ಅದು ಜೀವನ ದರ್ಶನ. ಸಿನಿಮಾದಲ್ಲಿ ಹಾಗಲ್ಲ, ಅದು ಯಾವುದೋ ಕತೆಗೆ ಬೇಕಾದ ಹಾಡು. ಯಾವುದೋ ಹೀರೋಗೆ ಹೀರೋಯಿನ್ ಮೇಲೆ ಪ್ರೀತಿಯಾಗಿದೆ, ಅಥವಾ ಯಾವುದೋ ಹೀರೋಯಿನ್ ಹೀರೋಗೆ ಕೈ ಕೊಟ್ಟಿದ್ದಾಳೆ, ಆಗ ಅವನಿಗೆ ಬೇಜಾರಾಗಿದೆ, ಅದಕ್ಕೆ ನಾನು ಬರೀಬೇಕಾದ ಹಾಡು. ಅದು ಯಾರೋ ಮಾಡಿದ ಪ್ರೀ ಸೆಟ್ ಟ್ಯೂನಿಗೆ, ಆಲ್ರೆಡಿ ಟ್ಯೂನ್ ಮಾಡಿರ್ತಾರೆ. ಸೊ ಇಟ್ ರಿಕ್ವೈರ್ಸ್ ಎ ಡಿಫ್ರೆಂಟ್ ಸ್ಕಿಲ್. ಆಗ ನಾನು ಆ ಪಾತ್ರದಲ್ಲಿ ಪ್ರವೇಶ ಮಾಡಿ, ನನ್ನ ಪಾಂಡಿತ್ಯ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಅದು ಜಯಂತ್ ಕಾಯ್ಕಿಣಿಯ ನೋವಲ್ಲ, ಅದು ಆ ಪಾತ್ರದ ನೋವು. ಅದು ದಿಗಂತಂದೋ ಅಥವಾ ಗಣೇಶಂದೋ ಅಥವಾ ಪುನೀತ್ ರಾಜ್ಕುಮಾರ್ದೋ ಅಥವಾ ಲೂಸ್ ಮಾಡ್ದಂದೋ ಅವನ ನೋವು ಅದು. ಹಾಂ, ಸೊ ನಾನು ನನ್ನ ಮನಸ್ಸನ್ನು ಅಲ್ಲಿ ಹಾಕಿ ಅದನ್ನು ಬರಿಬೇಕು. ಪಾತ್ರಕ್ಕೆ ಜೀವ. ಹಾಂ, ಹೌದು. ಅಂದರೆ ಅದಕ್ಕೆ ಮಾತು ಕೊಡಬೇಕು. ಈಗ ಇದು ಇಟ್ ಇಸ್ ಎ ಡಿಫ್ರೆಂಟ್ ಸ್ಕಿಲ್. ತುಂಬ ಜನ ಕೇಳ್ತಾರೆ ನಿಮ್ಮ ಕ್ರಿಯೇಟಿವಿಟಿ ಎಲ್ಲ, ಬಟ್ ಇದನ್ನು ಮಾಡೋದೇನು ಕಡಿಮೆ ಕ್ರಿಯೇಟಿವಿಟಿ ಅಲ್ಲ. ನೀವು ಮಾಡಿದಾಗ ಗೊತ್ತಾಗ್ತದೆ. ತುಂಬ ಕಷ್ಟ ಬರೆಯೋದು, ಒಂದು ಪ್ರೀ ಸೆಟ್ ಟ್ಯೂನಿಗೆ ಬರೆಯೋದು ಭಾಳ ಕಷ್ಟ. ನೀವು ನಿಮ್ಮ 19ನೇ ವಯಸ್ಸಿಗೆ ನಿಮ್ಮ ಮೊದಲ ಪ್ರಶಸ್ತಿ ಅಂದರೆ ಒಂದು ಬಹುದೊಡ್ಡ ಪ್ರಶಸ್ತಿ, ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆಯುವ ಮೂಲಕ ಅದೊಂದು ಅಪರೂಪದ ಸಾಧನೆ, ಅದು ಯಾರು ಮಾಡಿರೋದೊಂದು ಸಾಧನೆ. ಈ ನಿಮ್ಮ ಈ ಸಾಹಿತ್ಯದಲ್ಲಿ ನಿಮ್ಮ ತಂದೆಯವರ ಪಾತ್ರ ಎಷ್ಟು ಅಂದರೆ, ಅವರು ಕೂಡ ಒಂದು ದೊಡ್ಡ ಬರಹಗಾರ, ಅವರ ಪಾತ್ರ ಎಷ್ಟು? ಹೌದು, ಅವರು ಭಾಳ ಬರಹಗಾರರು ಮತ್ತು ಶಿಕ್ಷಕರಾಗಿದ್ದರು, ಟೀಚರಾಗಿದ್ದರು ನಮ್ಮೂರು ಸ್ಕೂಲಲ್ಲಿ. ನಾನು ಅವ್ರ ವಿದ್ಯಾರ್ಥಿ ಕೂಡ ಆಗಿದ್ದೆ. ಅದೇನಾಗುತ್ತೆ ಅಂದರೆ, ನಾನು ಬರೆದಿದ್ದು ಮನೆಯಿಂದ ಆಚೆಗೆ ಕಾಲೇಜಿಗೆ, ನಾನು ಕಾಲೇಜಿಗೆ ಕುಮಟಾಕ್ ಹೋಗಿ ಹಾಸ್ಟೆಲಲ್ಲಿದ್ದೆ, ಆವಾಗ ಬರೆದಿದ್ದು ನಾನು. ಅಂದರೆ ನಾನು ಅವರನ್ನು ಓದಿದ್ದು ದೂರ ಹೋದ್ಮೇಲೆ, ಮನೆಯಿಂದ ದೂರ ಹೋದ್ಮೇಲೆ. ಆಮೇಲೆ ನನ್ನ ಬರವಣಿಗೆಲ್ಲ ಅವ್ರಿಗೆ ನಾನು ತೋರಿಸ್ತಿದ್ದಿಲ್ಲ, ಯಾಕಂದರೆ ಅವರು ಹಳೆ ಕಾಲದವರು ಅಂತ ನನಗೆ ಒಂಥರ. ನಾನು ಮಾಡರ್ನು, ನನಗೆ ತುಂಬ ಆಧುನಿಕ, ನಾನು ಬರೆದಿದ್ದು ಅಪ್ಪಂಗೆ ಅರ್ಥ ಆಗೋದಿಲ್ಲ ಅಂತ ನಾನು ಪತ್ರಿಕೆ ಕಳಿಸ್ತಿದ್ದೆ. ಪತ್ರಿಕೆಯಲ್ಲಿ ಪ್ರಿಂಟ್ ಆದದ್ದನ್ನು ಓದಿ ಅವ್ರು ನನಗೆ ಕಾಗದ ಬರಿತಾ ಇದ್ರು, ಇದು ಚೆನ್ನಾಗಿದೆ ಹಾಗೆ ಅಂತ. ಬಟ್ ನನಗೆ ನನ್ನ ತಂದೆ ಗೌರೀಶ್ ಕಾಯ್ಕಿಣಿಯವರು ನನಗೆ ಭಾಳ ನನ್ನ ಮೇಲೆ ಪ್ರಭಾವ ಬೀರಿದ್ದು ಅವರ ಸಾಹಿತ್ಯದ ಮೂಲಕ ಅಲ್ಲ, ಅವರ ಜೀವನದ ಮೂಲಕ. ಅವ್ರಿಗೆ ತುಂಬ ಪಾರದರ್ಶಕವಾಗಿ ಬದುಕಿದವರು, ತುಂಬ ಸರಳವಾಗಿ ಬದುಕಿದವರು, ಮೇಷ್ಟ್ರಾಗಿದ್ದರು, ಎಲ್ಲರಂದು ಒಂದೇ ರೀತಿ ನೋಡ್ತಿದ್ರು. ಆಮೇಲೆ ಊರಿನಲ್ಲಿ ಎಲ್ಲರಿಗೂ ಬೇಕಾದವರಾಗಿದ್ದರು ಅವರು. ಆಮೇಲೆ ಮನುಷ್ಯ ಪ್ರೀತಿ ಅಂದರೆ ಎಷ್ಟೋ ಮಕ್ಕಳಿಗೆ ಅವರೇ ಫೀಸ್ ಕೊಡ್ತಿದ್ರು ಶಾಲೆಯಲ್ಲಿ, ಹೀಗಾಗಿ ಊರವರಿಗೆ ಬೇಕಾದವರಾಗಿದ್ದರು. ಹೀಗಾಗಿ ನನಗೆ ಅವರ ಜೀವನ ಇದೆಯಲ್ಲ, ಸರಳವಾದ ಜೀವನ, ಅದು ನನ್ನ ಮೇಲೆ ಜಾಸ್ತಿ ಪ್ರಭಾವ ಬೀರಿದೆ. ಇಂದಿನ ಕರೆಂಟ್ ಸಿನಾರಿಯೋ ಸಿನಿಮಾದ ಬಗ್ಗೆ ಮಾತಾಡೋದಾದರೆ, ನೀವು ಬಹಳಷ್ಟು ಸಿನಿಮಾಗಳಿವೆ, ಹೀಗೆ 300 ಹೆಚ್ಚು ಹಾಡು ಬರೆದಿರ, ಅವುಗಳಲ್ಲಿ ನಾವೊಂದು ಡಿವಿಷನ್ ಮಾಡೋದಾದರೆ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಒಂದು ಹೇಳ್ತೀವಿ, ಅದೇ ರೀತಿ ಒಂದು ಪ್ರಯೋಗಾತ್ಮಕ ಸಿನಿಮಾಗಳು ಅಂತ ಹೇಳ್ತೀವಿ.
ನೀವು ಎರಡಕ್ಕೂ ಬರೆದಿರಾ ಅಂತ ನಮಗೆ ಗೊತ್ತಿದೆ. ಅಂದರೆ ಒಬ್ಬರು ನಿಮಗೆ ಸಾಹಿತಿಯಾಗಿ ಯಾವ ಸಿನಿಮಾಗಳಿಗೆ ಎಂಥ ಸಿನಿಮಾಗಳಿಗೆ ಬರೆಯೋದು ತುಂಬ ಸವಾಲು, ಅದೇ ರೀತಿ ಒಂದು ಖುಷಿ ಕೊಡ್ತದೆ ಅಂತ? ಇಲ್ಲ, ಎಲ್ಲದೂ ಸವಾಲೇ, ಯಾಕಂದರೆ ಟ್ಯೂನಿಗೆ ಬರೆಯೋದೇ ದೊಡ್ಡ ಸವಾಲು. ಅದು ಏನು ನಮ್ಮ ಕಣ್ಣೆದುರಿಗೆ ಏನೂ ಇರೋದಿಲ್ಲ. ಸೊ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಸಿಚುವೇಶನಲ್ಲಿ ಬರೀಬೇಕು. ಆಮೇಲೆ ಕೆಲವರು ಭಾಳ ಕ್ಲಿಯರ್ ಇರೋದಿಲ್ಲ, ಅದು ಹಿಂಗಿದೆ ಹಂಗಿದೆ ಅಂದ್ಬಿಟ್ಟು. ಕೆಲವರು ತುಂಬ ಕ್ಲಿಯರ್ ಇರ್ತಾರೆ, ತುಂಬ ಕ್ಲಿಯರ್ ಇದ್ದರೂ ಕಷ್ಟ. ನಾನು ಇದನ್ನು ಸಮುದ್ರ ತೀರದಲ್ಲಿ ಚಿತ್ರಣ ಮಾಡ್ತೇನೆ, ಇಲ್ಲಿ ಒಂದು ದೋಣಿ ಇರ್ತದೆ, ಅಲ್ಲೊಂದು ಚಂದ್ರ ಇರ್ತಾನೆ ಅಂತ ಹೇಳಿದ್ರೆ, ಹಾಗಾದ್ರೆ ನಾನೇಕೆ ಬರೀಬೇಕು ಅಲ್ವಾ? ನಾನೊಬ್ಬ ಕವಿ ಆದರೆ ನನ್ನ ಒಂದು ಇಮ್ಯಾಜಿನೇಷನ್ನಿಂದ ನಿನಗೆ ಒಂದು ಕಾರಣಕ್ಕೆ ಬರಬೇಕಲ್ಲಿ. ಹೀಗಾಗಿ ಇದು ಒಂದು ಸ್ವಲ್ಪ ಡೈಸಿ, ಇದು ಕೆಲವೊಂದು ಕಷ್ಟ. ಅದು ಅದು ಕೆಲವೊಂದು ಹಾಡುಗಳು ತುಂಬ ಕಾಟ ಕೊಡ್ತವೆ, ಕೆಲವೊಂದು ಹಾಡುಗಳು ಈಸಿಯಾಗಿ ಬಂದುಬಿಡ್ತವೆ. ಉದಾಹರಣೆಗೆ ಮಿಂಚಾಗಿ ನೀನು ಬರಲು ಹಾಡು, ಅದು ತುಂಬ ಕಷ್ಟ ಕೊಟ್ಟಿದ್ದ ಹಾಡು. ಯಾಕಂದರೆ ಟ್ಯೂನೇ ಸ್ವಲ್ಪ ವಿಚಿತ್ರ ಇದೆ, ಅದು ತುಂಬ ಒದ್ದಾಡಿದ್ದೀನಿ ನಾನು ಅದಕ್ಕೆ, 15 ದಿವಸ ಒದ್ದಾಡಿದ್ದೀನಿ ಅದಕ್ಕೆ. ಆದರೆ ಅನಿಸುತ್ತಿದೆ ಅದು ಪಟ್ಟ ಅಂತ ಅರ್ಧ ಗಂಟೆಯಲ್ಲಿ ಬರೆದಿರೋ ಹಾಡು ಅದು. ಯಾಕಂದರೆ ನನಗೆ ಆವಾಗೇನು ನನ್ನ ತಲೆ ಮೇಲೆ ಪ್ರೆಷರ್ ಇರಲಿಲ್ಲ. ವೆನ್ ಯು ಆರ್ ಬಿಗಿನರ್ ದೆರ್ ಇಸ್ ನೋ ಪ್ರೆಷರ್ ಆನ್ ಯು. ಆಮೇಲೆ ಒನ್ಸ್ ಒಂದೆರಡು ಮೂರು ಹಾಡು ಹಿಟ್ ಆದಮೇಲೆ ಅದು ಬೆಂಚ್ ಮಾರ್ಕ್ ಥರ ಆಗುತ್ತೆ, ಜನ ಆ ಥರನೇ ಬೇಕು ಆ ಥರನೇ ಬೇಕು ಅಂತೆಲ್ಲ ಜಾಸ್ತಿ ಆಗುತ್ತೆ. ಅಂದರೆ ಆ ಒಂದು ನಿಮಗೆ ತುಂಬ ಇಷ್ಟ ಆದ ನಿಮ್ಮದೇ ಹಾಡು ಅಂದರೆ ಯಾವುದೇ? ತುಂಬ ಇದೆ, ಅದು ಒಂದೊಂದು ಟೈಮಿಗೆ ಒಂದೊಂದು ಇಷ್ಟ ಆಗುತ್ತೆ. ಸೊ ಸದ್ಯಕ್ಕೆ ನನಗೆ ಕಿರಿಕ್ ಪಾರ್ಟಿ ಹಾಡು ಇಷ್ಟ, ಕಾಗದದ ದೋಣಿಯಲ್ಲಿ ಅಂತ ಒಂದಿದೆ ಅದು ಬರೆದಿದ್ದು. ಆಮೇಲೆ ಹೋದ ವರ್ಷ ಒಂದು ಗಣಪ ಅಂತ ಯಾವುದು ಒಂದು ಚಿತ್ರಕ್ಕೆ ಬಂದು, ಇವತ್ತು ನಿಮ್ಮ ಹುಡುಗ ಅವನ ಹಾಡು ಚೆನ್ನಾಗಿ ಹಾಡ್ದ, ಯಾವುದದು ಮುದ್ದಾಗಿ ನೀನು ನನ್ನ, ಅದು ಕೂಡ ನನಗೆ ಲಿರಿಕಲಿ ಮತ್ತು ಮ್ಯೂಸಿಕಲಿ ತುಂಬ ಇಷ್ಟವಾದ ಹಾಡು. ಇನ್ನು ಸ್ವಲ್ಪ ನಮ್ಮ ಸಮಾಜದ ಬಗ್ಗೆ ಮಾತಾಡೋದಾದರೆ, ಇಂದಿನ ಭಾರತವನ್ನು ನೋಡೋದಾದರೆ ಯಾಕೋ ಇಲ್ಲಿ ಫ್ರೀಡಮ್ ಆಫ್ ಥಾಟ್ ಮತ್ತು ಎಕ್ಸ್ಪ್ರೆಷನ್ ಅಂತ ನಾವೇನು ಮಾತಾಡ್ತಿದ್ವಿ, ಅದಕ್ಕೆ ಯಾಕೋ ಒಂದು ಕಡೆ ಧಕ್ಕೆ ಬರ್ತಾ ಇದೆ ಅನ್ನೋ ಆ ಭಾವನೆ ತುಂಬ ಜನರಲ್ಲಿ ಬರ್ತಾ ಇದೆ. ಅದಕ್ಕೆ ಅದು ಸಿನಿಮಾ ರಂಗ ಅಂದರೆ ಅದು ವಾಕ್ ಸ್ವಾತಂತ್ರ್ಯದ ಒಂದು ಅವಿಭಾಜ್ಯ ಅಂಗ. ಅದು ಅಂದರೆ ಈಗ ಸೆನ್ಸಾರ್ ಬೋರ್ಡ್ ಇಶ್ಯೂ ಆಗಿರ್ಬೋದು, ಹಿಂದಿಯಲ್ಲಿ ತುಂಬ ಗಲಾಟೆಗಳಾಗ್ತಿದೆ, ಈ ರೀಜನಲ್ ಲ್ಯಾಂಗ್ವೇಜಲ್ಲಿ ತುಂಬ ಗಲಾಟೆ ಆಗ್ತಿದೆ. ಅಂದರೆ ಇಂಥ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ತುಂಬ ದುಃಖದ ಬೆಳವಣಿಗೆ. ನಾನು ಆರಂಭದಲ್ಲೇ ಹೇಳಿದ್ನಲ್ಲ ಚಿಂತನೆಯನ್ನು ಗೇಲಿ ಮಾಡೋದು, ಅವಾಗ ಹೇಳಿದ ಮಾತು ಇದ್ರ ಬಗ್ಗೆ ಇತ್ತು. ಯಾಕಂದರೆ ಈಗ ಭಾಳ ವಿಚಿತ್ರ ಕಾಲದಲ್ಲಿದ್ದೇವೆ ನಾವು. ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಬಂದಾಗ ನಾವೆಲ್ಲ ಸ್ಟೂಡೆಂಟ್ಸ್ ನಿಮ್ಮ ಥರ ನಾವು ಸಿಕ್ಕಾಪಟ್ಟೆ ಆವಾಗ ಪ್ರತಿಭಟನೆ ಮಾಡಿದ್ದೇವೆ ಇದು ಎಮರ್ಜೆನ್ಸಿ ಬಂದಾಗ. ಬಟ್ ಯಾರು ನಮ್ಮನ್ನು ದೇಶದ್ರೋಹಿಗಳು ಅಂತ ಕರೀಲಿಲ್ಲ, ನಾವು ಸರ್ಕಾರದ ವಿರುದ್ಧ ಮಾತಾಡಿದ್ದು ಅಂತ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಅದು ಅಷ್ಟೇ. ಮತ್ತು ಡೆಮೋಕ್ರಸಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಮ್ಮ ಹಕ್ಕು. ಹಕ್ಕು ಅದು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹತ್ರ ಜಗಳ ಮಾಡಿದ ಹಾಗೆ, ಅದು ಅದು ನಮ್ಮ ಮನೆಯಲ್ಲಿ ನಮ್ಮ ತಂದೆ ಹತ್ರ ಜಗಳ ಮಾಡಿದ ಹಾಗೆ. ನಮ್ಮ ತಂದೆ ಏನೋ ತಪ್ಪು ಮಾಡ್ತಾ ಇದ್ರೆ, ನಮ್ಮ ತಂದೆ ಏನೋ ಪಾರ್ಶಾಲಿಟಿ ಮಾಡ್ತಾ ಇದ್ರೆ ನಾನು ಜಗಳಾಡಿದ ಹಾಗೆ, ಅಥವಾ ನಮ್ಮ ತಂದೆ ಲಂಚ ತಗೊಂಡು ಮನೆಗೆ ಬಂದರೆ ಯುವಕರಿಗೆ ಗೊತ್ತಾಗಿ ಅವರು ಜಗಳ ಮಾಡಿದ ಹಾಗೆ, ಅವನನ್ನು ನೀವು ದೇಶದ್ರೋಹಿ ಅಂದ್ಬಿಟ್ರೆ ಹೇಗೆ? ಈಗ ಅದಕ್ಕಾಗಿ ನಾನು ಹೇಳೋದು, ನಿಮ್ಮಂಥ ಯುವಜನರು ಎಚ್ಚೆತ್ತುಕೊಳ್ಬೇಕು. ಇದು ಏನಾಗ್ತಾ ಇದೆ, ಈ ವರ್ಚುವಲ್ ಮೀಡಿಯಾ, ವಾಟ್ಸ್ಯಾಪು, ಫೇಸ್ಬುಕ್ಕು, ಅದೆಲ್ಲ ಪ್ರೊಪಗೆಂಡಾ ಮೀಡಿಯಾ ಆಗಿಬಿಟ್ಟಿದೆ. ಎಲ್ಲ ಪಕ್ಷದವರು ಅವರ ಪಕ್ಷದ ಪರವಾಗಿ ಅಥವಾ ಅವರ ಪಕ್ಷದ ಮೂರ್ತಿಗಳ ಪರವಾಗಿ ಭಜನಾ ಮಂಡಳಿಗಳನ್ನು ತಯಾರಿಸಿ ಅದನ್ನು ಪ್ರಚಾರ ಮಾಡಲಿಕ್ಕೆ ಟೆಕ್ಸ್ಟ್ಗಳನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ಅದನ್ನು ನಿಮ್ಮಂಥ ಸೋ ಕಾಲ್ಡ್ ಸುಶಿಕ್ಷಿತರು ಅದನ್ನು ಸುಮ್ಮನೆ ಡಿಲೀಟ್ ಮಾಡಬೇಕು. ಆ್ಯಂಡ್ ಯು ಶುಡ್ ಟೆಲ್ ದಟ್ ಪರ್ಸನ್, ಡೋಂಟ್ ಸೆಂಡ್ ದಿಸ್ ಟ್ರ್ಯಾಶ್ ಅಗೇನ್, ಐ ಆಮ್ ಇಂಡಿವಿಜುವಲ್ ಥಿಂಕಿಂಗ್ ಮ್ಯಾನ್, ಐ ಹ್ಯಾವ್ ಮೈ ಓನ್ ಬ್ರೇನ್ಸ್, ಐ ನೋ ವಾಟ್ಸ್ ಹ್ಯಾಪ್ನಿಂಗ್, ಯು ಡೋಂಟ್ ಹ್ಯಾವ್ ಟು ಟೆಲ್ ಮಿ, ಆ್ಯಂಡ್ ಯು ಟು ಡೋಂಟ್ ಬಿಕಮ್ ಎ ಲಿಂಕ್ ಇನ್ ಎ ಲಾರ್ಜರ್ ಪ್ರೊಪಗೆಂಡಾ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಅಂತ ನಾನು ಅವನಿಗೆ ಹೇಳಿ ನಿಲ್ಲಿಸಬೇಕು. ಇದಾಗ್ತಾ ಇಲ್ಲ, ನಾವೆಲ್ಲ ಫಾರ್ವರ್ಡ್ ಮಾಡ್ತೇವೆ. ಹೀಗಾಗಿ ಒಂದು ವರ್ಚುವಲ್ ಇಲೆಕ್ಟ್ರಲ್ ಪಾಲಿಟಿಕ್ಸ್ ಆಗ್ತಾ ಇದೆ ಈಗ. ಅಂದರೆ ಪೀಪಲ್ ಆರ್ ವಿನ್ನಿಂಗ್ ಇಲೆಕ್ಷನ್ಸ್ ನಾಟ್ ಬೈ ದರ್ ವರ್ಕ್ ಆರ್ ನಾಟ್ ಬೈ ದರ್ ಎನಿಥಿಂಗ್, ಬೈ ಸೋಷಿಯಲ್ ಮೀಡಿಯಾ. ಸೊ ಇದು ತುಂಬ ಡೇಂಜರಸ್ ಆಗಿರೋದು ಸನ್ನಿವೇಶ, ಇದು ತುಂಬ ಆತಂಕಕಾರಿಯಾದ ಸನ್ನಿವೇಶ. ಆಮೇಲೆ ನಮ್ಮ ದೇಶದ ಶಕ್ತಿನೇ ಬಂಧುತ್ವ, ಎಲ್ಲ ಒಟ್ಟಿಗಿರೋದು. ನಮ್ಮ ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಹೆಸರು ಹೇಗಿರುತ್ತೆ ಗೊತ್ತಾ? ಅಲ್ಲಿ ಬಸವಣ್ಣಪ್ಪ ಹುಸೇನಿ ನೋಡಿ, ಅದರಲ್ಲಿ ಎಲ್ಲ ಇದೆ ಅಲ್ಲಿ. ಹಾ, ಇಲ್ಲಿ ತುಂಬಾ ಜನರನ್ನ ಒಡೆಯೋದು. ಮತ್ತೆ ಒಡೆಯೋರು ಯಾರು ಅಂದ್ರೆ, ಎರಡೊತ್ತಿನ ಊಟ ಗ್ಯಾರಂಟಿ ಇದ್ದು, ಎರಡೊತ್ತಿನ ಊಟ ಗ್ಯಾರಂಟಿ ಇದೆ, ಸಂಡೇ ಪಾರ್ಟಿ ಗ್ಯಾರಂಟಿ ಇದೆ, ಸಂಡೇ ಒಂದು ಪಾಯಸ ಮೇಜವಾನಿ ಗ್ಯಾರಂಟಿ ಇದೆ. ನಡುವೆ ಕೂತ್ಕೊಂಡು ಸಂಸ್ಕೃತಿ ಧರ್ಮ ಅಂತ ಹೇಳಿ ಮನೇಲಿ ಕೂತ್ಕೊಂಡು ಪಟಾಕಿ ಸರ ಹಚ್ಚಿ ಜನರ ಮೇಲೆ ಎಸೆಯೋದು. ಸಾಯೋರು ಯಾರಪ್ಪ ಅಂತಂದ್ರೆ, ಒಪ್ಪತ್ತಿನ ಊಟಕ್ಕೂ ಗತಿ ಇಲ್ಲದಂಥವ್ರು. ಅವರಿಗೆ ನೆಕ್ಸ್ಟ್ ವೀಕಿಂದ ಗೊತ್ತಿಲ್ಲ, ನಾಳೆದು ಗೊತ್ತಿಲ್ಲ, ಅವರು ಸಾಯ್ತಾರೆ. ಆಮೇಲೆ ಬಡವರಿಗೆ ನಮ್ಮ ದೇಶದಲ್ಲಿ ನೆಮ್ಮದಿನೇ ಆ ಬಂಧುತ್ವದ ನೆಮ್ಮದಿ, ಅದು ದುಡ್ಡಿನಿಂದ ಕೊಂಡ್ಕೊಳ್ಳುವಂಥದ್ದಲ್ಲ. ಅದು ಸಿ ಒಂದು ನೆಂಟಸ್ತನ ಇದೆಯಲ್ಲ, ಅದು ಜಾತಿ ಮತ ಮೀರಿಗಳನ್ನು ಜನ ಒಟ್ಟಿಗೆ ಇರುವಂಥದ್ದು. ಅದು ಜನರಿಗೆ ಇವಡು ದುಡ್ಡು ಬಂದಿದೆ, ಮದ ಬಂದಿದೆ, ಮಾತಾಡೋದು. ನಾವು ನಮ್ಮ ಮಕ್ಕಳ ಬಗ್ಗೆ ಮಾತಾಡೋಣ. ಅಂದರೆ ಈಗ ನೀವು ದಿವಸಕ್ಕೆ 20,000 ಜನ ಬೆಂಗಳೂರಿಗೆ ಬರ್ತಾರೆ, ನಿಮ್ಮ ಸುಗಮ ಬಸ್ ಹತ್ಕೊಂಡು, ದುರ್ಗಾಂಬ ಬಸ್ ಹತ್ಕೊಂಡು, ಅಥವಾ ಧಾರವಾಡದಿಂದ ಫಾರ್ ಇನ್ ಸರ್ಚ್ ಆಫ್ ಜಾಬ್.
ಕಾಲಲ್ಲಿ ಹವಾಯಿ ಚಪ್ಪಲಿ ಇರುತ್ತೆ ಅವ್ರದ್ದು, ಕನ್ನಡ ಮೀಡಿಯಮಲ್ಲಿ ಓದಿದ್ದಾರೆ, ಅವ್ರ ಬಗ್ಗೆ ನಾವು ಮಾತಾಡೋಣ, ಅವ್ರಿಗೇನು ನೌಕರಿ ಕೊಡೋಣ, ಅವ್ರಿಗೇನು ಕೆಲಸ ಕೊಡೋಣ. ಅದು ಬಿಟ್ಟು ನಾವು ಟಿಪ್ಪು ಸುಲ್ತಾನ್ ಕನ್ನಡ ಪ್ರೇಮಿ ಆಗಿದ್ದನೋ ಇಲ್ಲವೋ, ಯಾರಿಗೆ ಬೇಕ್ರಿ ಇದು? ಇದು ಹೊಟ್ಟೆ ತುಂಬಿದವ್ರು ಮಾತ್ರ ಮಾತಾಡು. ನನ್ನ ಪ್ರಕಾರ ನೋಡಿ, ಇವತ್ತಿನ ಕಲೆ, ಇವತ್ತಿನ ಅಧ್ಯಾತ್ಮ, ಇವತ್ತಿನ ನಾಟಕ, ಇವತ್ತಿನ ಸಿನಿಮಾ, ಇವತ್ತಿನ ಸಾಹಿತ್ಯ, ಇವತ್ತು ನೀವು ಮಾಡೋ ಚಟುವಟಿಕೆಗಳು, ದಟ್ ಈಸ್ ದ ಸ್ಪಿರಿಚುವಲ್ ಎಕ್ಸ್ಪ್ರೆಷನ್ ಆಫ್ ಟುಡೇ. ಗೊತ್ತಾಯ್ತಾ? ನಾವು ಇವ್ರ ಧರ್ಮ ಸಿ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಯಾಕಂದ್ರೆ ಇದು ನೀವು ಪ್ರಶ್ನೆ ಕೇಳಿದ್ದು ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇರೋದು. ಎಲ್ಲ ಧರ್ಮಗಳಿದ್ದಾವಲ್ಲ, ಆ ಎಲ್ಲ ಧರ್ಮಗಳ ಅಂತಿಮ ಗುರಿ ಆಧ್ಯಾತ್ಮಿಕ ರಿಯಲೈಸೇಷನ್, ಸ್ಪಿರಿಚುವಲ್ ರಿಯಲೈಸೇಷನ್. ಅದನ್ನು ಅವರು ಎನ್ಲೈಟನ್ಮೆಂಟ್ ಅಂತಾರೆ. ಅದೇನಪ್ಪ ಎನ್ಲೈಟನ್ಮೆಂಟ್ ಅಂದರೆ, ಮಾತಾಡೋದೇನಿಲ್ಲ, ಅದು ನಾವೆಲ್ಲ ಒಂದು ಅನ್ನುವಂಥ ಭಾವನೆ. ಎಲ್ಲ ಧರ್ಮನೂ ಕೊನೆಗೆ ಹೋಗಿ 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 ಬಾಗಿಲು ತೆಗೆಯೋದು, ನಾವೆಲ್ಲರೂ ಒಂದು, ಗಂಡು ಹೆಣ್ಣು ಅವರು ಇವರು ಪಶು ಪಕ್ಷಿ ಕೀಟ ನಾವೆಲ್ಲ ಒಂದು ಅನ್ನುವಂಥದ್ದು. ಇವ್ರೇನು ಮಾಡಿಬಿಟ್ಟಿದ್ದಾರೆ ನಮ್ಮ ಧರ್ಮದ ವಕ್ತಾರರು, ಆ ಕಿಟಕಿ ಮುಚ್ಚಿಟ್ಬಿಟ್ಟಿದ್ದಾರೆ. ಯಾಕಂದರೆ ಆ ಕಿಟಕಿ ತೆರೆದ್ರೆ ಇವ್ರ ಬಿಸ್ನೆಸ್ ನಡೆಯಲ್ಲ, ಇವ್ರ ಬಿಸ್ನೆಸ್ ನಡೆಯಲ್ಲ. ಅದನ್ನು ಹಾಗಾದರೆ ಆ ಕಿಟಕಿ ತೆರೆಯೋದು ಯಾರು? ಇವತ್ತಿನ ಕಲೆಗಳು. ನೀವು ಕಾರಂತರ ಕಾದಂಬರಿ ಓದಿ ಅಥವಾ ಒಂದು ಕಿರಿಕ್ ಪಾರ್ಟಿ ನೋಡಿ, ಎಲ್ಲ ಸೇರಿ ನೋಡ್ತೀರಿ, ಅಲ್ಲಿ ಜಾತಿ ಮತ ಧರ್ಮ ಎಲ್ಲಿ ಬಂತು? ಅದಕ್ಕಾಗಿ ನನ್ನ ಲೇಟೆಸ್ಟ್ ಫಿಲ್ಮ್ ಫೇರ್ ಅವಾರ್ಡನ್ನು ನಾನು ಥಿಯೇಟರಿನೊಳಗಿನ ಕತ್ತಲಿಗೆ ಡೆಡಿಕೇಟ್ ಮಾಡಿದ್ದೇನೆ. ಥಿಯೇಟರ್ನ ಯಾಕಂದರೆ ಆ ಕತ್ತಲು ನಮ್ಮನ್ನೆಲ್ಲ ಒಂದು ಮಾಡಿದೆ. ಒಂದು ಸಿನಿಮಾ ಥಿಯೇಟರ್ನ ಕತ್ತಲಲ್ಲಿ ನಾವೆಲ್ಲ ಸೇರಿ ಒಂದು ಸಿನಿಮಾ ನೋಡ್ತಾ ಇದ್ರೆ, ಒಂದು ನಾಟಕ ನೋಡ್ತಾ ಇದ್ರೆ, ವಿ ಬಿಕಮ್ ಒನ್ ಮೈಂಡ್. ಆಲ್ರೆಡಿ ಒಂದು ಸಿನಿಮಾ ಚೆನ್ನಾಗಿದ್ರೆ ಎಲ್ಲರೂ ಸ್ವಲ್ಪ ಹೀಗೆ ಹೇಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸಿ ಎಂಟೈರ್ ಆಡಿಯನ್ಸ್ ಬಿಕಮ್ಸ್ ಒನ್ ಬಾಡಿ ವೆನ್ ಫಿಲ್ಮ್ ಈಸ್ ನಾಟ್ ಗುಡ್. ಎಂಟೈರ್ ಆಡಿಯನ್ಸ್ ಬಿಕಮ್ಸ್ ಒನ್ ಮೈಂಡ್ ವೆನ್ ಫಿಲ್ಮ್ ಈಸ್ ಯುನೋ ಟಚಿಂಗ್ ಯು. ಸೊ ಅದು ಜಾತಿ ಮತ ಧರ್ಮಗಳನ್ನು ಮೀರಿ ಆ ಥರ ನಾವು ಬೆಳೆದಿದ್ದೇವೆ. ಜಾತ್ರೆ ಇರ್ಬೋದು, ಏನೋ ಕಂಬಳಗಳಿರ್ಬೋದು, ಅಥವಾ ಎಲ್ಲ ಏನೇ ಇರಲಿ, ಆ ಥರ ಬೆಳೆದಿದ್ದೇವೆ. ಅದಕ್ಕಾಗಿ ನನಗೆ ಸಾಹಿತ್ಯ ಮತ್ತು ಮೆಡಿಕಲ್ ಸೈನ್ಸಲ್ಲಿ ಭಾಳ ದೊಡ್ಡ ಹೋಲಿಕೆ ಮಾಡ್ತೀನಿ. ಮೆಡಿಕಲ್ ಸೈನ್ಸ್ ಯಾವ ಕಾರಣಕ್ಕಾಗಿದೆಯೋ ಸಾಹಿತ್ಯನೂ ಅದೇ ಕಾರಣಕ್ಕಾಗಿದೆ. ಎರಡೂ ಮನುಷ್ಯನ ಯಾತನೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಕಡಿಮೆ ಮಾಡಲಿಕ್ಕೆ ನೋಡ್ತದೆ. ಜಾತಿ ಮತ ಧರ್ಮಗಳು ಹಂಗಿಲ್ಲ. ಈಗ ಡೇಂಜರ್ ಹೆಂಗಾಗಿದೆ ಅಂತಂದ್ರೆ, ನಾಳೆ ಆಪರೇಷನ್ ಮಾಡೋರು ಯಾವ ಜಾತಿ, ಎನೆಸ್ತೇಷ್ಯಾ ಕೊಡೋರು ಯಾವ ಜಾತಿ ಅಂತ ಜನ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ರೆ ಅದಕ್ಕಿಂತ ಶೋಚನೀಯವಾದಂಥ ಸ್ಥಿತಿ ಬೇರೆ ಬರೋದಿಲ್ಲ. ಅದೇ ಫಿಲ್ಮ್ ಫೇರ್ ಇದ ಭಾಷಣ ಬಗ್ಗೆ ಹೇಳೋದಾದ್ರೆ, ನೀವು ಅದರಲ್ಲಿ ಹೇಳ್ತೀರಿ ಡಾರ್ಕ್ನೆಸ್ ಅಂದ್ರೆ ಅದು ಹೇಗೆ ಒಂದು ಯೂನಿಫೈಯಿಂಗ್ ಫ್ಯಾಕ್ಟರ್ ಆಗಿ ವರ್ಕ್ ಆಗುತ್ತೆ ಅಂತ, ಅದು ಸೊಗಸಾಗಿ ವಿವರಿಸ್ತೀರಿ ನೀವು. ನನ್ನ ಪ್ರಶ್ನೆ ಏನಂದ್ರೆ, ಎಲ್ಲ ಕಡೆ ನಾವು ಹೇಳೋದು ಅಂಧಕಾರದಿಂದ ಬೆಳಕಿನೆಡೆಗೆ ಹೋಗ್ಬೇಕಂತ, ಅಂದ್ರೆ ನೀವು ಅಂಧಕಾರದಲ್ಲೇ ಒಂದು ಐಕ್ಯ ತರೋ ಮಾತು ಹೇಳ್ತೀರಿ, ಅದನ್ನು ಸ್ವಲ್ಪ ನಮ್ಗೆ ವಿವರಿಸಿ. ಅದೇ ಅಂಧಕಾರದಲ್ಲೇ ಕಾಣ ಬೆಳಕೋದು ಅಂತ, ಅಂಧಕಾರ ಅನ್ನೋದು ನೀವು ಲಿಟ್ರಲ್ ಆಗಿ ತಗೋಬಾರ್ದು. ಅದು ನೋಡಿ, ಇಟ್ ಇಸ್ ಎ ಸ್ಪೇಸ್, ಅದು ಆವರಣ, ಅದು ಅದು ಒಂದು ಸಂಕೇತವಾಗಿ ತಗೋಬೇಕು. ಆವರಣ ಅಂಧಕಾರ ಅಂದ್ರೆ ಯಾವುದನ್ನು ನೀವು ಅಂಧಕಾರ ಹೇಳ್ತೀವೋ ಅದು ನಮಗೆ ಬೆಳಕಿನ ಎಲ್ಲ ಒಂದಾಗಿ ಬಿಟ್ಟಿದೀವಲ್ಲ ನಮ್ಮಲ್ಲಿ. ಸೊ ಆ ಥರದ ಒಂದು ಇದು ಅಂದ್ರೆ ಇಟ್ಸ್ ಅದರಲ್ಲಿ ವಿರೋಧಾಭಾಸ ಅಂತ ಹೇಳ್ತಾರೆ. ಮಧುರ ಯಾತನೆ ಅಂತ ಹಂಗೆ, ಯಾತನೆ ಹೇಗೆ ಮಧುರ ಆಗ್ಬೋದು ಕೇಳ್ಬಿಟ್ರೆ ನೀವು ಅಲ್ವಾ? ಮಧುರ ಯಾತನೆ ಅದು ಆ ಥರ, ಇದು ಇಟ್ಸ್ ಇಟ್ಸ್ ವಿರೋಧಾಭಾಸ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೇನೋ ಒಂದು ಬೇರೆ ಇಂಗ್ಲೀಷಲ್ಲಿ ಶಬ್ದ ಇದೆ, ನನಗೆ ಇಂಗ್ಲೀಷ್ ಬರಲ್ಲ. ಅಂದರೆ ಈಗ ನಾವು ಭಾಳಷ್ಟು ಹಾಲಿವುಡ್ ಚಿತ್ರಗಳಾಗಿರ್ಬೋದು, ವಿದೇಶಿ ಚಿತ್ರಗಳಾಗಿರ್ಬೋದು, ಅಲ್ಲಿ ಹಾಡು ಅನ್ನೋದು ಇರುವುದೇ ಇಲ್ಲ. ಅಂದ್ರೆ ಭಾರತೀಯ ಚಿತ್ರಕ್ಕೆ ಹಾಡೆಂದು ಅನಿವಾರ್ಯ ಅನಿವಾರ್ಯ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದ್ರೆ ಭಾರತದ ಚಿತ್ರಕ್ಕೆ ಹಾಡು ಎಷ್ಟು ಮುಖ್ಯ ಅಲ್ಲ, ಅದೇನಂದ್ರೆ ಅದ್ರ ಜಾಯಮಾನ ಥಿಯೇಟ್ರಿಂದ ಬಂದಿರೋದಿಲ್ಲ. ಇದೆಲ್ಲ ನಮ್ಮ ಭಾರತೀಯ ಚಿತ್ರರಂಗದ ಸ್ಟ್ರಕ್ಚರ್, ಅದರ ವ್ಯಾಕರಣ, ಅದೆಲ್ಲ ರಂಗಭೂಮಿಯಿಂದ ಬಂದಿರೋದು. ನಮ್ಮ ರಂಗಭೂಮಿ ಮೇಲೆ ಹಾಡಿನ ಮೇಲೆ ಇತ್ತು. ಸದಾರಮ್ಮ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ನಮ್ಮ ಹಳೆ ರಂಗಭೂಮಿ, ಯಕ್ಷಗಾನ, ಯಕ್ಷಗಾನದಲ್ಲಿ ನೋಡಿ ಹಾಡಲ್ವಾ, ಹಾಡು ಡಾನ್ಸು ಮಾತು, ಐತಿಹಾಸಿಕ ನಾಟಕದಲ್ಲೂ ಕೂಡ ಹಾಡೇ ಇತ್ತು. ಹೀಗಾಗಿ ಅದು ಒಂಥರ ಚಂದ, ಅದು ಪ್ರಪಂಚದಲ್ಲಿ ಎಲ್ಲೂ ಯಾಕಿಲ್ಲ ಅಂತಂದ್ರೆ ಅಲ್ಲಿ ಆ ಥರ ಇಲ್ಲ, ಅಲ್ಲಿ ಮ್ಯೂಸಿಕಲ್ಸ್ ಅಂತ ಬೇರೆ ಮಾಡ್ತಾರೆ. ಬಟ್ ಸಿನಿಮಾದಲ್ಲಿ ಹಾಡ್ಬೋದು, ನಮ್ಮಲ್ಲಿ ಹಾಗಲ್ಲ. ಸಿನಿಮಾದಲ್ಲಿ ಒಂದು ಹಾಡು ಒಂದು ದೊಡ್ಡ ಟೂಲ್, ಅದು ದೊಡ್ಡ ಒಂದು 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 ಟೆಕ್ನಿಕ್ ಅದು. ಅಲ್ಲಿ ಟೈಮ್ ತೋರಿಸ್ಬೋದು ಅಥವಾ ಒಂದು ಡೆವಲಪ್ಮೆಂಟ್ ಸಂಬಂಧದಲ್ಲಿ ತೋರಿಸ್ಬೋದು, ಇಮೋಷನ್ಸ್ ತೋರಿಸ್ಬೋದು. ಸೊ ಅದೊಂಥರ ಆ್ಯಂಡ್ ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಅದು ಸಿನಿಮಾಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ನಮ್ಮ ನಿಜ ಜೀವನಕ್ಕೆ ಸಂಬಂಧಪಟ್ಟಿದ್ದು ಹಾಡು. ನಾವು ಸಿನಿಮಾನೇ ನೋಡಿರೋದಿಲ್ಲ ಬಟ್ ಹಾಡಿನ ಜೊತೆ ಬದುಕ್ತೀವಿ. ಈಗ ಆಕಾಶವೇ ಬೀಳಲಿ ಮೇಲೆ ಅದು ಯಾವ ಪಿಕ್ಚರಲ್ಲಿ ರಾಜ್ಕುಮಾರ ಯಾಕೆ ಯಾರ ಮುಂದೆ ಹಾಡ್ದ ಅಂತ ನನಗೆ ಗೊತ್ತಿಲ್ಲ. ಹಾಂ, ಬಟ್ ಆ ಹಾಡಿನ ಜೊತೆಗೆ ನಾನು ಬೆಳೆದಿದ್ದೀನಿ. ಈಗ ನನಗೆ ಒಂದೊಂದು ಹಾಡಿನ ಜೊತೆಗೆ ಒಂದು ನೆನಪಿರುತ್ತೆ. ಈಗ ವಿರಹ ನೂರು ನೂರು ತರಹ ಅಂತ ಒಂದು ಹಾಡಿದೆ, ಅದು ಹಾಡು ಕೇಳಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ, ಬಟ್ ನನಗೆ ಟೆನ್ಷನ್ ಆಗುತ್ತೆ, ಯಾಕೆ ನಾನು SSC ಎಕ್ಸಾಮ್ ದಿವಸ ಕೇಳಿದ್ದೆ. ಸೊ ನನ್ನ ಮನಸ್ಸಲ್ಲಿ ಶಾಶ್ವತವಾಗಿ ಎಕ್ಸಾಮ್ ಫಿಯರು ಮತ್ತು ಆ ಹಾಡು ಕೂತ್ಕೊಂಡ್ಬಿಟ್ಟಿದೆ. ಆಮೇಲೆ ಮಕ್ಕಳಿಗೆ ನಾವು ಜೋಗುಳ ಹಾಡುವಾಗ ಸಿನಿಮಾ ಹಾಡೇ ಹಾಡ್ತೀವಿ. ಅಂದರೆ ಸಿನಿಮಾ ಹಾಡುಗಳು
ಅದಕ್ಕೆ ಒಂದು ಒಳ್ಳೆ ರೂಪಕ ಇದೆ. ಏನು ಅಂದ್ರೆ ಈ ಹೊರೆ ತಳ್ಳುತ್ತಾರೆ ಗೊತ್ತಾ, ರಿಗರ್ಸ್, ಅವರ ತಳ್ಳುವಾಗ ಬಂದಿಟ್ಟು ಜೋರ್ ಲಗಾಕೆ ಐಸಾ, ಜೋರ್ ಲಗಾಕೆ ಐಸಾ ಅಂತಾರಲ್ಲ, ಹಾಗೆ ನಮ್ಮ ಭಾರತ ದೇಶದ ಮಧ್ಯಮ ಕೆಳಮಧ್ಯಮ ವರ್ಗ ನಮಗೆ ಬದುಕಿನ ಹೊರೆಯನ್ನ ತಳ್ಳೋದಕ್ಕೆ ಸಿನಿಮಾ ಹಾಡುಗಳು ಆ ಥರದ ಒಂದು ಹಾಡುಗಳು ಸೊಲ್ಲುಗಳು. ಅದನ್ನು ಹಾಡಿಕೊಂಡು ಒಂದು ಗೃಹಿಣಿ ಮನೆಯಲ್ಲಿ ತನ್ನೆಲ್ಲ ಕಷ್ಟಗಳನ್ನು ಮರೆತು ಗುನುಕ್ತಾ ಒಂದು ಬೀಸ್ತಾಳೆ, ಅಥವಾ ಒಬ್ಬ ವ್ಯಕ್ತಿ ಕಷ್ಟಪಟ್ಕೊಂಡು ಏನೋ ಕೆಲಸ ಮಾಡ್ತಿರುವಾಗ ಹಾಡನ್ನು ಗುನುಕ್ತಾ ಮಾಡ್ತಾನೆ. ಸೊ ಸಿನಿಮಾ ಹಾಡುಗಳು ನಮ್ಮ ಜೀವನದ ಜೊತೆಗೆ ತುಂಬ ಖಾಸಾದಂಥ ಒಂದು ನಂಟನ್ನು ಬೆಸೆದುಕೊಂಡಿವೆ. ಹೀಗಾಗಿ ಅದನ್ನು ತುಂಬ ಜವಾಬ್ದಾರಿಯಿಂದ ಮಾಡಬೇಕು. ನಾವು ಸಿನಿಮಾಕ್ಕಷ್ಟೇ ಬರೆಯೋದಲ್ಲ, ಅದಕ್ಕಾಗಿ ನಾನಾಗಲಿ ನನ್ನ ಜೊತೆಗೆ ಬರೆಯೋರೆಲ್ಲರೂ ನಾವು, ಯಾಕಂದ್ರೆ ಕನ್ನಡ ಈಗ ತುಂಬ ಅಳಿಗಾಲದಲ್ಲಿದೆ ಸದ್ಯಕ್ಕೆ, ಕನ್ನಡ ಭಾಳ ಕಷ್ಟದಲ್ಲಿದೆ. ಅಟ್ಲೀಸ್ಟ್ ಹಾಡಿನ ಮೂಲಕನಾದರೂ ಉಸಿರಾಡಲಿ ಅದು ಅಲ್ವಾ. ಈ ರಿಯಾಲಿಟಿ ಶೋದಲ್ಲಿ ಹಾಡ್ತಾರೆ, ಕಾಲೇಜ್ ಫಂಕ್ಷನ್ಗಳಲ್ಲಿ ಹಾಡ್ತಾರೆ. ಸೊ ಅವರು ಹಾಡುವಂಥ ಹಾಡಿನಲ್ಲಾದರೂ ಕನ್ನಡ ನಾವು ಸ್ವಲ್ಪ ಇಟ್ಟರೆ ಸೊ ಕನ್ನಡ ಸ್ವಲ್ಪ ಜಾಸ್ತಿ ದಿವಸ ಇರಬಹುದು ಅಂತ ಅಷ್ಟೇ. ಅದೇನು ಕನ್ನಡ ಶಾಶ್ವತವಾಗಿ ಉಳಿತದೆ ಅನ್ನೋ ಭ್ರಮೆ ನಮ್ಗೆ ಬೇಡ, ಆದರೆ ಇರುವಷ್ಟು ದಿವಸ ಅದು ಸರಿಯಾಗಿ ಉಸಿರಾಡಬೇಕು. ಅದಕ್ಕಾಗಿ ನಾವು ಕನ್ನಡ ಹಾಡುಗಳನ್ನು ನಾನು ಭಾಳ ಸೀರಿಯಸ್ ಆಗಿ ತಗೋದೆ. ಎಷ್ಟೋ ಜನ ನೀವು ಕ್ರಿಯೇಟಿವ್ ರೈಟರು ಸಿನಿಮಾ ಹಾಡುಗಳನ್ನು, ನನ್ನ ಪ್ರಕಾರ ಸಿನಿಮಾ ಹಾಡುಗಳ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಸಿನಿಮಾ ಹಾಡುಗಳು ಜನಸಾಮಾನ್ಯನ ಜನಪದ, ಅದು ಈ ಪಾಪ್ ಅಂತಾರಲ್ಲ, ನಾನು ಹೇಳ್ತೇನೆ ವಾಟ್ ಎವರ್ ಯು ಕಾಲ್ ಪಾಪ್, ಪಾಪ್ ಟುಡೇ ಬಿಕಮ್ಸ್ ಎ ಫೋಕ್ ಟುಮಾರೋ. ನಾನು ಇವತ್ತು ಯಾವತ್ತು ಫೋಕ್ ಅಂತೀನಲ್ಲ, ಅದು ಆಗ ಪಾಪ್ ಆಗಿತ್ತು. ರೈತ ಕೆಲಸ ಮಾಡುವಾಗ ಹಾಡಿದ್ದು ಅಥವಾ ಒಂದು ಏನು ಆ ಥರದ್ದು. ಈಗ ಕೊನೆಯ ಪ್ರಶ್ನೆ ಅಂತ ಅಂದರೆ, ನಮ್ಮ ಕಾಲೇಜಲ್ಲಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ನಲ್ಲಿ ತುಂಬ ಜನ ಉತ್ತಮ ಬರಹಗಾರರಿದ್ದಾರೆ, ಮುಂದೆ ಕವಿಗಳು ಕೂಡ ಆಗುವಂಥವರಿದ್ದಾರೆ ಅವರಿಗೆ, ಅದೇ ರೀತಿ ಸಿನಿಮಾ ರಂಗದಲ್ಲಿ ತುಂಬ ಆಸಕ್ತಿ ಇರುವವರು ಕೂಡ ಇದ್ದಾರೆ, ಅವರಿಗೆ ನಿಮ್ಮ ಒಂದು ಸಂದೇಶ ಏನಂತ? ಸಂದೇಶ ಅಂದರೆ ನೀವು ನಿಮ್ಮ ಸ್ಕಿಲ್ಲನ್ನು ಇನ್ನೂ ಶಾರ್ಪ್ ಮಾಡ್ತಾ ಹೋಗಿ. ಹಾಂ, ಅದು ಅಂದರೆ ಅದೇನಾಗುತ್ತೆ, ಪ್ರಾಯ ಬಂದಾಗ ಎಲ್ಲರಿಗೂ ಮಡವೆ ಬರುತ್ತೆ, ಹಾಗೆ ಎಲ್ಲರಿಗೂ ಕವಿತೆ ಬರುತ್ತೆ. 16-17 ಬಂದಾಗ ಎಲ್ಲರೂ ಬರುತ್ತೆ ಅದು, ನನ್ನ ಕನಸು ನನಸು ನಲ್ಲೆ ವಿರಹ ತಾಪ. ಬಟ್ ಅದಷ್ಟೇ ಕಾವ್ಯ ಆಗೋದಿಲ್ಲ, ಅದಕ್ಕೆ ನೀವು ಕನ್ನಡದ ಮುಖ್ಯ ಕವಿಗಳನ್ನು ಓದಬೇಕಾಗತ್ತೆ. ಹಾಂ, ತುಂಬ ಕನ್ನಡದಲ್ಲಿ ದೊಡ್ಡ ಕಾವ್ಯ ಪ್ರಪಂಚ ಇದೆ. ನಿಮ್ಮ ಇಲ್ಲಿಯೇ ನಿಟ್ಟೆ ಅಂದರೆ ಇದು ಕಾಸರಗೋಡಿಗೆ ಸಮೀಪ ಬಂತು, ಇಲ್ಲಿ ಕಾರಡ್ಕ ಅಂತ ಒಂದು ಊರಿದೆ ಕಾಸರಗೋಡು ಹತ್ರ, ಅಲ್ಲಿಯ ಕನ್ನಡದ ದೊಡ್ಡ ಕವಿ ಕೆ ವಿ ತಿರುಮಲೇಶ್ ಅಂತ, ಹೋದ ವರ್ಷ ಅವರಿಗೆ ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ಬಂತು. ಅವರು ಹೈದರಾಬಾದಲ್ಲಿದ್ದಾರೆ, ಮಹಾ ದೊಡ್ಡ ಕವಿ ಅವರು. ಅಂಥ ಕವಿಗಳು ನಮ್ಮ, ನಾವು ಸುಮ್ಮನೆ ಬೇಂದ್ರೆ ಕುಮಾರ್ ವ್ಯಾಸ ಅದೆಲ್ಲ ಬಿಡಿ, ಇವತ್ತಿನ ಎಸ್ ಮಂಜುನಾಥ್ ಅಂತ ಕವಿ ಇದ್ದಾರೆ, ಕೆ ವಿ ತಿರುಮಲೇಶ್ ಅಂತ ಕವಿ ಇದ್ದಾರೆ, ಎಮ್ ಎಸ್ ಶ್ರೀರಾಮ್ ಅಂತ ಕಥೆಗಾರರಿದ್ದಾರೆ, ಪ್ರತಿಭಾ ನಂದಕುಮಾರ್ ಅಂತ ಕವಿ ಇದ್ದಾರೆ, ವೈದೇಹಿ ಅಂತ ಇದ್ದಾರೆ, ಬಳುವಾರು ಮೊಹಮ್ಮದ್ ಕುಂಜಿ ಅಂತ ಇದ್ದಾರೆ. ನಾವು ಇವ್ರನ್ನೆಲ್ಲ ಓದಬೇಕು, ಅಲ್ಲಿಂದನೇ ಬರೋದೇ ಇಲ್ಲ. ಕಣ್ಣು ಕಿವಿ ಓಪನ್ ಮಾಡಿ, ಹಾಂ, ಅದನ್ನು ಓದಬೇಕು. ನಾವು ನಾನು ಬರೆದದ್ದಷ್ಟನ್ನೇ ಓದ್ತೇನೆ ಅಂತ ನಾನು ಬೆಳೆಯಲ್ಲ. ಈಗ ಸೈಕಲ್ ಕಲಿಯುವಾಗ ಯಾರಾದರೂ ಹಿಡಿಬೇಕು ಬೇಡ, ನಿಮ್ಮನ್ನು ಒಬ್ಬನೇ ಸೈಕಲ್ ಕಲಿಯೋಕ್ಕಾಗಲ್ಲ, ಅವ್ರು ಹಿಡಿಬೇಕು ಮತ್ತು ಬಿಡಲೂಬೇಕು. ಆ ಥರ ಹಳೆಯ ಕವಿಗಳು ಸಮಕಾಲೀನ ಕವಿಗಳನ್ನು ಓದಿದರೆ ಅವರು ನಮಗೆ ಸೈಕಲ್ ಕಲಿಯೋದನ್ನು ಕಲಿಸ್ಕೊಡ್ತಾರೆ, ಅವ್ರು ಬಿಟ್ಟು ಒಂದು ಪಾಯಿಂಟಲ್ಲಿ ನಾವು ಅದನ್ನು ಬಿಟ್ಟು ಮುಂದೆ ಹೋಗ್ತೇವೆ. ಸೊ ರೀಡಿಂಗ್ ಈಸ್ ವೆರಿ ಮಚ್ ಮಸ್ಟ್. ಆ್ಯಂಡ್ ನಾನು ಅವತ್ತು ಭಾಷಣದಲ್ಲಿ ಹೇಳಿದ ಹಾಗೆ, ಬರೀ ಕ್ರಾಫ್ಟಿಂದ ಒಬ್ಬ ಕಲೆಗಾರ ಆಗೋದಿಲ್ಲ, ಇಟ್ ಶುಡ್ ಕಮ್ ಫ್ರಮ್ ದ ಲೈಫ್. ನೀವು ಬದುಕನ್ನು ಪ್ರೀತಿಸಬೇಕು, ನೀವು ಬದುಕನ್ನು ಪ್ರೀತಿಸಿದಾಗ ಮಾತ್ರ ನಿಮ್ಮ ಕಲೆಗೆ ಜೀವ ಬರ್ತದೆ. ಒಬ್ಬ ಶಿಕ್ಷಕನಾಗಿ ಎಲ್ಲ ಬರ್ತದೆ, ಈ ಡಾಕ್ಟರ್ ಕೂಡ ಅವ್ನು ಬರೀ ಪುಸ್ತಕ ಓದ್ತಾ ಕೂತಿರಲ್ಲ ಆಗ್ತದೆ, ಅವನಿಗೆ ಜನರ ನಾಡಿ ಗೊತ್ತಿರಬೇಕು, ಜನರ ಮೈ ಟೆಂಪರೇಚರ್ ಗೊತ್ತಿರಬೇಕು, ಒಬ್ಬ ವ್ಯಕ್ತಿ ಹೇಗೆ ಮಾತಾಡುವಾಗ ಪಾಪ ಏನು ಪ್ರಾಬ್ಲಮ್ ಇದೆ ಅವ್ನು ಮಾತಲ್ಲೇ ಗೊತ್ತಾಗ್ತದೆ ಅವರಿಗೆ, ಅದು ಜನರ ಒಡನಾಟದಿಂದ. ಹಾಗೆ ಸಾಹಿತಿ ಅಥವಾ ಕಲೆಗಾರ, ಸಿನಿಮಾ ನಿರ್ದೇಶಕ ಅಥವಾ ಪತ್ರಕರ್ತ ಬೆಳೆಯೋದು ಜನರ ಮೇಲಿನ ಪ್ರೀತಿಯಿಂದ ಮತ್ತು ಸಮತೆ ಮತ್ತು ಮಮತೆಯ ಭಾವದಿಂದ. ಅದಕ್ಕೆ ನಾನು ಇವತ್ತು ಹೇಳಿದ್ದು, ಈಗ ಯಾವುದೇ ಮೀಡಿಯಾ ಪರ್ಸನ್ನು ಅಥವಾ ಸೆನ್ಸಿಬಲ್ ಮೈಂಡ್ ಇರುವಂಥ ಒಬ್ಬ ವ್ಯಕ್ತಿ, ಜರ್ನಲಿಸ್ಟ್ ಆಗಲಿ, ಕಥೆಗಾರ ಆಗಲಿ, ಪ್ರಜೆ ಆಗಲಿ, ಯಾವ ಪೊಲಿಟಿಕಲ್ ಪಾರ್ಟಿಗೂ ಅವನು ಎಫಿಲಿಯೇಟ್ ಆದರೆ ಅವನು ತನ್ನನ್ನು ಮಾರಿಕೊಂಡಂಗೆ ಸ್ವಂತಿಗೆ ಅಂತ. ಹಾಂ, ಅವನು ಹೀ ಈಸ್ ದ ಮ್ಯಾನ್, ಈ ಹ್ಯಾಸ್ ಟು ಟೆಲ್ಸ್ ದಿಸ್ ಇಸ್ ರಾಂಗ್. ಸೊ ಅದಕ್ಕಾಗಿ ಯಾವುದೇ ನೀವು ಹೇಳಿದಾಗೆ ಹೊಸ ಕವಿಗಳಿರ್ಬೋದು, ಅವರು ತುಂಬ ಓದಬೇಕು. ನಮ್ಮಲ್ಲಿ ಬರೆದವರು ಎಷ್ಟು ಜನ, ಲಂಕೇಶು, ತೇಜಸ್ವಿ, ಶಾಂತಿನಾಥ್ ದೇಸಾಯಿ, ಯಶವಂತ್ ಚಿತ್ತಾಲ್, ಎಷ್ಟು ಜನ ಲೇಖಕರಿದ್ದಾರೆ, ನಾವು ಯಾರ್ದು ಓದೋದಿಲ್ಲ. ಅವರನ್ನು ಬುದ್ಧಿಜೀವಿಗಳಂತ, ಹೌದು, ಯಾಕಂದ್ರೆ ಈಸಿ, ಯಾಕಂದ್ರೆ ಅವ್ರು ಥಿಂಕ್ ಮಾಡೋದು ಬೇಡ ಅಲ್ಲ, ತುಂಬ ತುಂಬ ಡೇಂಜರಸ್ ಆದ ಇದು. ಅದಕ್ಕಾಗಿ ನಿಮ್ಮ ಜನರೇಷನ್ ಮೇಲೆ ನಿಮ್ಮ, ನೀನು ಈ ಪ್ರಶ್ನೆ ಕೇಳ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಈಗ ನಿಮ್ಮ ತಲೆಮಾರಿನ ಮೇಲೆ ದೊಡ್ಡ ಒಂದು ಹೊರೆ ಇದೆ, ಈಗ ನೀವು ಥಿಂಕ್ ಮಾಡಬೇಕು, ಪ್ರಶ್ನೆ ಕೇಳಬೇಕು, ಇಲ್ಲಿದ್ದರೆ ನೀವು ವಾಟ್ಸ್ಯಾಪಲ್ಲಿ ಇರ್ತೀರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಾನು ತುಂಬ ಖುಷಿ ಆಯಿತು. ನಿನಗೂ ನಿನ್ನ ಬಳಗದ ಎಲ್ಲ ಗೆಳೆಯರಿಗೂ ಬೆಳೆತೀರಿ, ನನ್ನ ಶುಭಾಶಯಗಳು. ತುಂಬ ಥ್ಯಾಂಕ್ಸ್ ಸರ್.